ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರು ವಿಶ್ವವಿದ್ಯಾನಿಲಯದ 11ನೇ ಘಟಿಕೋತ್ಸವ ಏರ್ಪಾಡಾಗಿತ್ತು. 65 ವಿದ್ಯಾರ್ಥಿಗಳಿಗೆ 85 ಚಿನ್ನದ ಪದಕ ಪ್ರದಾನ ಮಾಡಲಾಯಿತು. ಹಗಲು ರಾತ್ರಿ ಕಷ್ಟಪಟ್ಟು ಓದಿದ್ದಕ್ಕೆ ದಕ್ಕಿದ ಪ್ರತಿಫಲ, ಛಲ ಶ್ರಮಕ್ಕೆ ಸಂದ ಗೌರವ ಪಡೆದ ಆ ವಿದ್ಯಾರ್ಥಿಗಳಲ್ಲಿ ಸಂಭ್ರಮ ಸಡಗರ. ಇನ್ನು ತಮ್ಮ ಸಾಧನೆಗೆ ದಕ್ಕಿದ ಚಿನ್ನದ ಪದಕ ಪಡೆದ ವಿದ್ಯಾರ್ಥಿಗಳಂತೂ ಖುಷಿಯಲ್ಲಿ ತೇಲಿದರು. ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ನಡೆದ 11ನೇ ಘಟಿಕೋತ್ಸವದಲ್ಲಿ ಕಂಡುಬಂದ ಆನಂದ ಸಂಭ್ರಮಕ್ಕೆ ಪಾರವೇ ಇರಲಿಲ್ಲ. ವರ್ಷಪೂರ್ತಿ ಓದಿ ಅಂತಿಮವಾಗಿ ವಿದ್ಯಾರ್ಥಿಗಳು ಪದವಿ ಸ್ವೀಕರಿಸಿ ಸಾರ್ಥಕತೆಯ ಭಾವ ವ್ಯಕ್ತಪಡಿಸಿದರು. ವಿಶ್ವವಿದ್ಯಾನಿಲಯದ ಕುಲಾಧಿಪತಿ ಹಾಗೂ ರಾಜ್ಯಪಾಲರಾದ ವಜುಭಾಯಿ ರೂಢಾಬಾಯಿ ವಾಲಾ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಮೊದಲಿಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿದ ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದಲ್ಲಿ ನರ್ಸಿಂಗ್ ಸಲಹೆಗಾರರಾಗಿದ್ದ ದಿಲೀಪ್ ಕುಮಾರ್ ಅವರಿಗೆ ರಾಜ್ಯಪಾಲರು ಗೌರವ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಿ ಗೌರವಿಸಿದರು. ಈ ಬಾರಿ ದಿಲೀಪ್ ಕುಮಾರ್ ಹಾಗೂ ಆದಿ ಚುಂಚನಗಿರಿಯ ನಿರ್ಮಲಾನಂದನಾಥ ಸ್ವಾಮೀಜಿ ಅವರಿಗೆ ಗೌರವ ಡಾಕ್ಟರೇಟ್ ನೀಡಿ ಪುರಸ್ಕರಿಸಲು ವಿಶ್ವವಿದ್ಯಾಲಯ ತೀರ್ಮಾನಿಸಿತ್ತು. ಆದರೆ ಚುಂಚನಗಿರಿ ಶ್ರೀಗಳು ಗೌರವ ಡಾಕ್ಟರೇಟ್ ಪದವಿ ನಿರಾಕರಿಸಿದ್ದರಿಂದ ದಿಲೀಪ್ ಕುಮಾರ್ ಅವರಿಗೆ ಡಾಕ್ಟರೇಟ್ ನೀಡಿ ಗೌರವಿಸಲಾಯಿತು. ನಂತರ ವಿವಿಧ ವಿಭಾಗ ಹಾಗೂ ವಿಷಯಗಳಲ್ಲಿ ತಾವು ಮಂಡಿಸಿದ ಸಂಶೋಧನಾ ಪ್ರಬಂಧಕ್ಕೆ 14 ಜನರಿಗೆ ಪಿಎಚ್ಡಿ ಪದವಿ ನೀಡಿ ಗೌರವಿಸಲಾಯಿತು. ವಿವಿಧ ವಿಭಾಗಗಳಲ್ಲಿ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ ಗೋಲ್ಡ್ ಮೆಡಲ್ ಹಾಗೂ ಪದವಿ ಪ್ರದಾನ ಮಾಡಲಾಯಿತು. ಗಣಿತಶಾಸ್ತ್ರದಲ್ಲಿ ಮೊದಲ ರ್ಯಾಂಕ್ ಪಡೆದ ಕೆಸಿ ಶೋಭಾ ಒಟ್ಟು 5 ಗೋಲ್ಡ್ ಮೆಡಲ್ ಪಡೆಯುವ ಮೂಲಕ ಘಟಿಕೋತ್ಸವದ ಆಕರ್ಷಣೆ ಎನಿಸಿದರು. ತಂದೆ ತಾಯಿ ಪ್ರೋತ್ಸಾಹದಿಂದಾಗಿ ನಾನು ಈ ಸಾಧನೆ ಮಾಡಲು ಸಾಧ್ಯವಾಯಿತು ಎಂದು ಶೋಭಾ ಸಂಭ್ರಮ ಹಂಚಿಕೊಂಡರು. ನಿಮ್ಮ ಹೆಸರೇನು? ಯಾವ ಊರು? ಈಗ ಮೆಡಲ್ ಬಂದಿದೆ, ಏನು? ನನ್ನ ಹೆಸರು ಶೋಭಾ. ನಮ್ಮೂರು ಹುಳಿಯಾರ, ಚಿಕ್ಕನಹಳ್ಳಿ ತಾಲೂಕು, ಹುಳಿಯಾರ ಹತ್ರ ಕೆಂಕೆರೆ. MSc ಮ್ಯಾಥಮೆಟಿಕ್ಸ್ ಅಲ್ಲಿ ಫಸ್ಟ್ ರ್ಯಾಂಕ್. ತುಂಬಾ ಖುಷಿ ಆಗ್ತಾ ಇದೆ, ನನಗಿಂತ ಜಾಸ್ತಿ ನಮ್ಮ ಅಪ್ಪ ಖುಷಿ ಆಗಿರುತ್ತೆ. ಅದಕ್ಕೆ ನಂಗೆ ಸಖತ್ ಖುಷಿ ಆಗ್ತಾ ಇದೆ. ಅಪ್ಪಂಗೆ ಮುಂಚೆಯಿಂದ ನನ್ನ ಏನಾದ್ರೂ ಒಂದು ಇದು ಮಾಡ್ಬೇಕನ್ನೋ ಆಸೆ ಇತ್ತು. PhD ಮಾಡ್ಬೇಕಂತ ಇದ್ದೀನಿ, ಪ್ರೊಫೆಸರ್ ಆಗ್ಬೇಕನ್ನೋ ಆಸೆ ಇದೆ. ತುಂಬಾ ಖುಷಿ ಆಗ್ತಿದೆ ಅಷ್ಟೇ. ಕಷ್ಟ ಇನ್ನೇನು, ಅಪ್ಪ ಇರೋದು ನಂಗೆ ಏನು ಕಷ್ಟ ಅನ್ಸಿಲ್ಲ. ಚಿಕ್ಕನಿಂದ ತುಂಬಾ ಚೆನ್ನಾಗಿ ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ರು. ನಾನು ಏನ್ ಮಾಡ್ತೀನಿ ಅಂದ್ರೆ ಏನು ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ರು, ಅಂತ ಏನ್ ಕಷ್ಟ ಅಂತ ಯಾವ್ದು ಅನ್ಸಿಲ್ಲ ನನಗೆ. ಇನ್ನು ಮಗಳು ಶೋಭಾ ಸಾಧನೆಗೆ ತಂದೆ ಚೆನ್ನಪ್ಪ ಖುಷಿಯಲ್ಲಿ ತಿಳಿದ್ರು. ಮುಂದೆ ಮಗಳು ಏನೇ ಓದಿದರೂ ಕಷ್ಟಪಟ್ಟು ಓದಿಸುತ್ತೇನೆ, ನಾನು ರೈತನಾದರೂ ನನ್ನ ಮಗಳ ಓದಿಗೆ ಯಾವುದೇ ತೊಂದರೆ ಮಾಡಿಲ್ಲ, ಅವಳ ಸಾಧನೆ ನಮ್ಮ ಕುಟುಂಬಕ್ಕೆ ಸಂತೋಷ ತಂದಿದೆ ಎಂದರು. ನನ್ನ ಮಗಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ. ಹೈಸ್ಕೂಲ್ ಲೆವೆಲ್ನಾಗೆ, ಗೌರ್ಮೆಂಟ್ ಹೈಸ್ಕೂಲ್ನಾಗೆ ಓದ್ಯಳು. ಈಗ ಇಲ್ಲಿ ಈ ಮಟ್ಟಕ್ಕನ ಬಂದಳು ಅಂತ ತುಂಬಾ ಸಂತೋಷ ಆಯ್ತು. ನಾನು ರೈತ, ನಾನು ಒಬ್ಬ ರೈತ. ಏನೋ ಒಂದು ದೊಡ್ಡ ಸಂತೋಷ ಆಯ್ತು ಸ್ವಾಮಿ. ನನಗೆ 3 ಹೆಣ್ಣು ಮಕ್ಕಳೇ, ಇವಳು ಕಿರಿಯಳು, ಒಳ್ಳೆ ಸಂತೋಷ ಆಯ್ತು. ಅವಳು ಏನು ಹೋಗ್ತೀನಿ ಅಂದ್ರೆ ಹೊಸಕ್ಕೆ ಸಿದ್ಧವಾಗಿದೆ. ಹೇಮಾದ್ರಿ ಕಾಲೇಜಿನ ವಿದ್ಯಾರ್ಥಿನಿ ಅಂಗವಿಕಲೆ ಮಂಜುಳ ರ್ಯಾಂಕ್ ಪಡೆದು ಗೋಲ್ಡ್ ಮೆಡಲ್ ಪಡೆದಿದ್ದು ವಿಶೇಷವಾಗಿತ್ತು. ಒಟ್ಟಾರೆ ಈ ಬಾರಿ 85 ಚಿನ್ನದ ಪದಕಗಳನ್ನು 65 ವಿದ್ಯಾರ್ಥಿಗಳಿಗೆ ಪ್ರದಾನ ಮಾಡಲಾಯಿತು. ಒಟ್ಟು 1552 ಅಭ್ಯರ್ಥಿಗಳು ಸ್ನಾತಕೋತ್ತರ ಪದವಿ ಪಡೆದರೆ 5798 ಅಭ್ಯರ್ಥಿಗಳು ಸ್ನಾತಕ ಪದವಿ ಪಡೆದರು. ಕಾರ್ಯಕ್ರಮದ ಆಕರ್ಷಣೆಯಾಗಿದ್ದ ಇಸ್ರೋ ಮಾಜಿ ಅಧ್ಯಕ್ಷ AS ಕಿರಣ್ಕುಮಾರ್ ಮಾತನಾಡಿ, ಜೀವನದ ಎಲ್ಲ ಮಾರ್ಗಗಳಲ್ಲೂ ಯಶಸ್ಸು ಪಡೆಯಲು ಶಕ್ತಿ ನೀಡುವುದು ಜ್ಞಾನ. ವಿದ್ಯಾರ್ಥಿಗಳು ಹೆಚ್ಚಿನ ಜ್ಞಾನ ಪಡೆದು ಸಾಧನೆ ಮಾಡಬೇಕು ಎಂದರು. ವಿದ್ಯಾರ್ಥಿಗಳು ಇಂದು ಪದವಿ ಪಡೆದು ಮುಂದಿನ ಶಿಕ್ಷಣಕ್ಕೆ ಸಜ್ಜಾಗಬೇಕಿದೆ. ಉದ್ಯೋಗ ಪಡೆಯಲು ಏನನ್ನೇ ಆಯ್ಕೆ ಮಾಡಿಕೊಂಡರೂ ಕಲಿಕೆ ಎನ್ನುವುದು ಅಲ್ಲಿಗೆ ನಿಲ್ಲುವುದಿಲ್ಲ. ಇಂದು ತಂತ್ರಜ್ಞಾನ ಕ್ಷೇತ್ರ ಶರವೇಗದಲ್ಲಿ ಸಾಗುತ್ತಿದೆ. ಭಾರತ ಸಂಶೋಧನೆ ತಂತ್ರಜ್ಞಾನದಲ್ಲಿ ಜಗತ್ತಿನಲ್ಲಿ ಮುಂಚೂಣಿಯಲ್ಲಿದೆ.
ವಿದ್ಯಾರ್ಥಿಗಳು ಇದನ್ನು ಅರ್ಥ ಮಾಡಿಕೊಂಡು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳುವ ಜೊತೆಗೆ ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡಬೇಕೆಂದು ಕರೆ ನೀಡಿದರು. Whether it's in professional life or in addressing the problems of life, it is found that the half-life of a student is reducing from few decades in the 60s to a few years now. What this implies is unless we continue our process of learning, we will not remain relevant in today's world, and our ability to not only contribute to the success of our activities in the society but also to address the problems of the society, it is very essential for us to continue our learning process. As we know, the skills that were the most advanced a decade ago may not enjoy the same status now or have become defunct. Powerful new technologies offer opportunities to help address challenges, create new information sources, networks, communities, and social interaction. There are numerous examples of technologies being utilized for social good and address key social and individual needs from which ತುಮಕೂರು ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಜಯಶೀಲ, ಮೌಲ್ಯಮಾಪನ ಕುಲಸಚಿವ ಪ್ರೊಫೆಸರ್ ಡಿವಿ ಪರಮಶಿವಮೂರ್ತಿ, ಪ್ರೊಫೆಸರ್ ಬಿಎಸ್ ಗುಂಜಾಳ್ ಇತರರು ಉಪಸ್ಥಿತರಿದ್ದರು. ತುಮಕೂರಿನ ಜಯನಗರದ ಮನೆಗೆ ನುಗ್ಗಿದ ಚಿರತೆ ಆತಂಕ ಸೃಷ್ಟಿಸಿತ್ತು. ಅದನ್ನು ಇಲಾಖೆಯ ಸಿಬ್ಬಂದಿ ಸತತ ಕಾರ್ಯಾಚರಣೆಯಿಂದ ಚಿರತೆಯನ್ನು ಸೆರೆಹಿಡಿಯಲಾಯಿತು. ತುಮಕೂರಿನ ಜಯನಗರದಲ್ಲಿ ಚಿರತೆ ಕಾಣಿಸಿಕೊಂಡು ಆತಂಕ ಮೂಡಿಸಿತ್ತು. ರಂಗನಾಥ್ ಎಂಬುವರ ಮನೆ ಹೊಕ್ಕ ಚಿರತೆ ಹಿಡಿಯಲು ಅರಣ್ಯ ಇಲಾಖೆ ಹಾಗೂ ಪೊಲೀಸ್ ಸಿಬ್ಬಂದಿ ಬೆಳಗಿನಿಂದ ಸತತ ಕಾರ್ಯಾಚರಣೆ ನಡೆಸಿ ಸಂಜೆಯ ವೇಳೆಗೆ ಚಿರತೆ ಸೆರೆಹಿಡಿಯುವಲ್ಲಿ ಯಶಸ್ವಿಯಾದರು. ಮನೆಯ ಅಡುಗೆ ಮನೆಯಲ್ಲಿ ಅಡಗಿ ಕುಳಿತಿದ್ದ ಚಿರತೆಗೆ ಅರವಳಿಕೆ ಮದ್ದು ಚುಚ್ಚಿ ಮತ್ತು ಬರೆಸಿ ಹಿಡಿದು ಹೆಚ್ಚಿನ ಚಿಕಿತ್ಸೆಗೆ ಪಶುವೈದ್ಯರಿಗೆ ಒಪ್ಪಿಸಲಾಯಿತು. ಇದರೊಂದಿಗೆ ಜಯನಗರ ಭಾಗದಲ್ಲಿ ಬೆಳಗಿನಿಂದ ಆವರಿಸಿದ್ದ ಆತಂಕ ನಿವಾರಣೆಯಾಯಿತು. ಮೊದಲು ಬೆಳ್ಳಂಬೆಳಗ್ಗೆ ಚಿರತೆ ಎಂದು ಜಯನಗರದ ಪೊಲೀಸ್ ಠಾಣೆ ಬಳಿ ಇರುವ ಉದ್ಯಾನವನದ ಸಮೀಪ ಕಾಣಿಸಿಕೊಂಡಿತ್ತು. ಈ ವಿಷಯ ತಿಳಿದ ಜಯನಗರ ಪೊಲೀಸರು ತಕ್ಷಣ ಕಾರ್ಯಪ್ರವೃತ್ತರಾಗುತ್ತಿದ್ದಂತೆಯೇ ಆ ಚಿರತೆಯು ಪೊಲೀಸ್ ಠಾಣೆ ಬಳಿಯೇ ಬರುತ್ತಿದ್ದುದನ್ನು ಗಮನಿಸಿದ ಪೊಲೀಸರು ಅದನ್ನು ಬೆನ್ನಟ್ಟಲು ಮುಂದಾದರು. ಆದರೆ ಆ ಚಿರತೆ ಠಾಣೆಯ ಬಳಿ ಹೊಸದಾಗಿ ನಿರ್ಮಾಣವಾಗುತ್ತಿರುವ ಮನೆಯೊಳಗೆ ಸೇರಿಕೊಂಡಿತು. ಇದೇ ವೇಳೆಗೆ ಅಲ್ಲಿಗೆ ಬಂದ ಅರಣ್ಯ ಇಲಾಖೆಯ ವಾಚರ್ ಗೋವಿಂದರಾಜ್ ಹಾಗೂ ಪೊಲೀಸರು ದಿಢೀರನೆ ಹೊಸ ಮನೆಯ ಬಾಗಿಲನ್ನು ಮುಚ್ಚಲು ಹೋದಾಗ ಚಿರತೆ ದಿಢೀರನೆ ದಾಳಿ ಮಾಡಿ ವಾಚರ್ ಗೋವಿಂದರಾಜ್ ಬೆನ್ನಿಗೆ ಪರಚಿ ಗಾಯಗೊಳಿಸಿತು. ಈ ಸಂದರ್ಭದಲ್ಲಿ ಪೊಲೀಸರಾದ ವಿಕ್ಟರ್ ಮತ್ತಿತರರು ವಾಚರ್ ನೆರವಿಗೆ ಹೋಗಿದ್ದರಿಂದ ಆ ವಾಚರ್ ಅಪಾಯದಿಂದ ಪಾರಾದರು. ಅಲ್ಲಿಂದ ತೆರಳಿದ ಚಿರತೆಯು ಜಯನಗರದ ಮೊದಲನೇ ಕ್ರಾಸ್ನಲ್ಲಿರುವ ಕೆಎಸ್ಆರ್ಟಿಸಿಯ ನಿವೃತ್ತ ನೌಕರ ರಂಗನಾಥ್ ಎಂಬುವರ ಮನೆ ಬಾಗಿಲನ್ನು ತಟ್ಟಿದಾಗ ಆ ಮನೆಯವರು ಸಂಬಂಧಿಕರು ಬಂದಿರಬಹುದೆಂದು ಬಾಗಿಲು ತೆರೆಯುತ್ತಿದ್ದಂತೆಯೇ ಚಿರತೆಯು ಏಕೈಕಿ ಒಳಗೆ ನುಗ್ಗಿದಾಗ ಒಳಗಿದ್ದವರು ಗಾಬರಿಯಾಗಿ ಬಾತ್ರೂಮ್ ಸೇರಿಕೊಂಡರು. ರಂಗನಾಥ್ ರವರು ಮನೆಯಿಂದ ಹೊರಬಂದು ಚಿಲಕ ಹಾಕಿದರೆ ರಂಗನಾಥ್ ಹೆಂಡತಿ ವನಜಾಕ್ಷಿ ಸೊಸೆ ವಿನುತರವರು ಬಾತ್ರೂಮ್ನಲ್ಲಿ ಸೇರಿಕೊಂಡು ರಕ್ಷಣೆ ಮಾಡಿಕೊಂಡರು. ಇನ್ಯಾರೂ ಮನೆಯಲ್ಲಿ ಇರಲಿಲ್ಲವೆಂದು ಹೇಳಲಾಗಿದೆ. ಚಿರತೆ ಮನೆಯೊಳಗೆ ನುಗ್ಗಿರುವ ವಿಷಯ ತಿಳಿಯುತ್ತಿದ್ದಂತೆಯೇ ಸುತ್ತಮುತ್ತಲಿನ ಪ್ರದೇಶದ ನೂರಾರು ಮಂದಿ ಜಮಾಯಿಸಿದ್ದು ಅವರನ್ನು ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡುತ್ತಿದ್ದರು. ಬೆಳಗ್ಗೆ 9:15ಕ್ಕೆ ಮನೆಯೊಳಗೆ ನುಗ್ಗಿದ ಚಿರತೆಯನ್ನು ಜೀವಂತವಾಗಿ ಸೆರೆಹಿಡಿಯಲು ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ಸಂಜೆಯಾದರೂ ಸಾಧ್ಯವಾಗಲಿಲ್ಲ. ಹಾಸನದಿಂದ ಮತ್ತು ಬನ್ನರುಘಟ್ಟದಿಂದ ಅರಣ್ಯ ಇಲಾಖೆಯ ವಿಶೇಷ ತಂಡ ಜೊತೆಗೆ ವೈದ್ಯರನ್ನು ಸಹ ಕರೆಸಲಾಗಿತ್ತು. ಮನೆಯೊಳಗೆ ಸೇರಿಕೊಂಡ ಚಿರತೆಯು ಅಡಿಗೆ ಮನೆ, ರೂಮ್, ಡೈನಿಂಗ್ ಹಾಲ್ನಲ್ಲಿ ಓಡಾಡುತ್ತಿತ್ತು. ರೂಮ್ನಲ್ಲಿ ಮಂಚದ ಕೆಳಗೆ ಹೋಗಿ ಮಲಗುದ್ದರಿಂದ ಅದನ್ನು ಎಬ್ಬಿಸಲು ಪಟಾಕಿ ಸಿಡಿಸಿ ಏನೇ ಗಾಬರಿ ಮಾಡಿದರೂ ಅದು ಯಾವುದಕ್ಕೂ ಜಗ್ಗಲಿಲ್ಲ. ಚಿರತೆಯನ್ನು ಜೀವಂತವಾಗಿ ಹಿಡಿಯಲು ಬೋನನ್ನು ಮನೆಯೊಳಗೆ ಇಡಲಾದರೂ ಪ್ರಯೋಜನವಾಗಲಿಲ್ಲ. ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ರಕ್ಷಣೆಯ ಕವಚ ಧರಿಸಿ ಮನೆಯೊಳಗೆ ನುಗ್ಗಿ ಚಿರತೆಗೆ ಅರವಳಿಕೆ ಚುಚ್ಚುಮದ್ದು ನೀಡಲು ಸಜ್ಜಾದಾಗ ಜಿಲ್ಲಾಧಿಕಾರಿಗಳು ಮತ್ತು ಎಸ್ಪಿರವರು ಮನೆಯೊಳಗೆ ಹೋಗಲು ಅವಕಾಶ ನೀಡಲಿಲ್ಲ. ಕೊನೆಗೆ ಬಾತ್ರೂಮ್ನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದ ಅತ್ತೆ ಸೊಸೆಯನ್ನು ಕಿಟಕಿಯನ್ನು ಒಡೆದು ಅದರ ಮೂಲಕ ಅವರನ್ನು ರಕ್ಷಿಸಿ ರಾತ್ರಿ ವೇಳೆ ಕಾರ್ಯಾಚರಣೆ ನಡೆಸಲು ತೀರ್ಮಾನಿಸಿದರು.
ಶಾಸಕ ಡಾಕ್ಟರ್ ರಫೀಕ್ ಅಹಮದ್, ಜಿಲ್ಲಾಧಿಕಾರಿ ಕೆಪಿ ಮೋಹನ್ ರಾಜ್, ಎಸ್ಪಿ ಡಾಕ್ಟರ್ ದಿವ್ಯ ಗೋಪಿನಾಥ್, ಹೆಚ್ಚುವರಿ ಎಸ್ಪಿ ಶೋಭಾರಾಣಿ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು, ಜಿಲ್ಲಾ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ವಲಯ ಅರಣ್ಯಾಧಿಕಾರಿಗಳು ಸೇರಿದಂತೆ ಅರಣ್ಯ ಇಲಾಖೆ ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಈ ತಿಂಗಳ 22ರಂದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಗುಬ್ಬಿ ತಾಲೂಕು ಕಡಬದ ಕೊಲ್ಲಾಪುರದ ದೇವಸ್ಥಾನದ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಗುಬ್ಬಿ ತಾಲೂಕಿನಲ್ಲಿ ಬಗರ್ಹುಕುಂ ಯೋಜನೆಯಡಿ ಮಂಜೂರಾತಿಗಾಗಿ ಅರ್ಜಿ ಸಲ್ಲಿಸಿ ಸಾಗುವಳಿ ಮಾಡಿಕೊಂಡಿದ್ದ ರೈತ ಫಲಾನುಭವಿಗಳಿಗೆ ಅನುಕೂಲವಾಗುವಂತೆ ಸಮಿತಿಯಲ್ಲಿ ತೀರ್ಮಾನಿಸಿ ಮಂಜೂರಾತಿ ಚೀಟಿಗಳನ್ನು ನೀಡಲಾಗುತ್ತಿದೆ ಎಂದು ಶಾಸಕ ಎಸ್ ಆರ್ ಶ್ರೀನಿವಾಸ್ ತಿಳಿಸಿದರು. ತಾಲೂಕಿನ ನಿಟ್ಟೂರು ಹೋಬಳಿಯ ತ್ಯಾಗಟೂರು, ಕೊಂಡ್ಲಿ ಹಾಗೂ ಕೋಡಿ ನಾಗಿನಹಳ್ಳಿ ಗ್ರಾಮದಲ್ಲಿ ಸುವರ್ಣ ಗ್ರಾಮ ಯೋಜನೆ ಅಡಿಯಲ್ಲಿ ರಸ್ತೆ ಕಾಮಗಾರಿ ಗುದ್ದಲಿ ಪೂಜೆ ಮಾಡಿ ಮಾತನಾಡಿದ ಅವರು, ಒಟ್ಟು ಸುಮಾರು 80 ಲಕ್ಷ ಅನುದಾನದಲ್ಲಿ ಕಾಮಗಾರಿಯನ್ನು ಮಾಡಲಾಗುತ್ತದೆ. ಎಲ್ಲ ರಸ್ತೆಗಳನ್ನು ಗುಣಮಟ್ಟದಿಂದ ಕೂಡಿರುವಂತೆ ಗುತ್ತಿಗೆದಾರರಿಗೆ ತಿಳಿಸಿದ ಅವರು, ಅಧಿಕಾರಿಗಳು ಮುಂದೆ ಬಂದು ನಿಂತು ಕೆಲಸ ಮಾಡಬೇಕು. ಶಾಶ್ವತವಾದ ಕೆಲಸವಾಗಿದ್ದು ಗ್ರಾಮೀಣ ಭಾಗದ ರಸ್ತೆಗಳು ಚೆನ್ನಾಗಿರಬೇಕು. ತಾಲೂಕಿಗೆ ಇನ್ನು 36 ಅಂಗನವಾಡಿ ಕಟ್ಟಡಗಳ ಅವಶ್ಯಕತೆ ಇದೆ. ಅದರಲ್ಲಿ ಸರ್ಕಾರದಿಂದ ಈಗಾಗಲೇ 13 ಕಟ್ಟಡಗಳಿಗೆ ಅನುಮತಿ ಸಿಕ್ಕಿದ್ದು ಇನ್ನು ಮಿಕ್ಕಂತಹ ಈಗಾಗಲೇ 6 ಕಟ್ಟಡಗಳು ಸಂಪೂರ್ಣವಾಗಿವೆ. ಮಿಕ್ಕಂತಹ ಕಟ್ಟಡಗಳಿಗೆ ಸರ್ಕಾರದಿಂದ ಹಣ ಮಂಜೂರಾಗಿದೆ. ತಾಂತ್ರಿಕ ಅಡಚಣೆಯಿಂದ ಹಣ ಬಂದಿಲ್ಲ. ಆ ಹಣ ಬಂದ ಕೂಡಲೇ ಅವುಗಳನ್ನು ಸಹ ನಿರ್ಮಾಣ ಮಾಡಲಾಗುತ್ತದೆ ಎಂದರು. ತಾಲೂಕಿನ ಎಲ್ಲಾ ಭಾಗದಲ್ಲಿಯೂ ಸಹ ದಲಿತ ಕಾಲೋನಿಗಳಿಗೆ ಸಿಸಿ ರಸ್ತೆ ಕಾಮಗಾರಿಗಳನ್ನು ಮಾಡಿಸಲಾಗುತ್ತಿದೆ. ಸರ್ಕಾರದ ಯೋಜನೆಗಳನ್ನು ಪ್ರತಿ ಗ್ರಾಮಗಳಿಗೂ ಸಹ ನೀಡುವ ಮೂಲಕ ಯಾವುದೇ ಗ್ರಾಮಗಳಲ್ಲಿಯೂ ಮೂಲಭೂತ ಸೌಲಭ್ಯಗಳ ಸಮಸ್ಯೆಯಾಗದಂತೆ ಯೋಜನೆ ರೂಪಿಸಲಾಗಿದೆ ಎಂದರು. ತಾಲೂಕಿನಲ್ಲಿ ಬಗರ್ಹುಕುಂ ಯೋಜನೆಯಡಿ ಮಂಜೂರಾತಿಗಾಗಿ ಅರ್ಜಿ ಸಲ್ಲಿಸಿ ಸಾಗುವಳಿ ಮಾಡಿಕೊಂಡಿದ್ದ ರೈತ ಫಲಾನುಭವಿಗಳಿಗೆ ಅನುಕೂಲವಾಗುವಂತೆ ಸಮಿತಿಯಲ್ಲಿ ತೀರ್ಮಾನಿಸಿ ಮಂಜೂರಾತಿ ಚೀಟಿಗಳನ್ನು ನೀಡಲಾಗುತ್ತಿದೆ. ಅರ್ಜಿ ಸಲ್ಲಿಸಿದ ರೈತರಿಗೆ ಹಂತ ಹಂತವಾಗಿ ಸಮಿತಿಯ ಸಭೆ ನಿರ್ಧಾರದಂತೆ ಸಾಗುವಳಿ ಚೀಟಿಯನ್ನು ವಿತರಣೆ ಮಾಡಲಾಗಿತ್ತು. ಇದೀಗ 187 ರೈತರಿಗೆ ಸಾಗುವಳಿ ಚೀಟಿಯನ್ನು ವಿತರಣೆ ಮಾಡಲಾಗುತ್ತಿದೆ. ತಾಲೂಕಿನಲ್ಲಿ 4,000 ಅರ್ಜಿಗಳು ಮಂಜೂರಾತಿಗಾಗಿ ಬಂದಿವೆ ಎಂದರು. ವರ್ಷ ಡಿಸಿಷನ್ ಮಾಡಿದ್ದರು, ಅದರಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥ 6 ನಾವು ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ಚರ್ಚೆ ಮಾಡಿದ ಪ್ರಕಾರ 13 ಅಂಗನವಾಡಿ ಹೊಸ ಕಟ್ಟಡಗಳಿಗೆ ಅವರು ಅನುಮೋದನೆ ಕೊಟ್ಟಿದ್ದಾರೆ. ಅದಕ್ಕೂ ಈಗ ಜಾಗ ಕೊಟ್ಟಿದ್ದೀವಿ, ಪ್ರಾರಂಭ ಮಾಡಬಹುದು. ಅವು ಈಗ ಈ ವರ್ಷದ ಲಾಸ್ಟ್ ಇಯರ್ ಬಜೆಟ್ ಅಲ್ಲಿ ಸೇರ್ಕೊಂಡಿರ್ತಕ್ಕಂಥದ್ದು, ಈಗ ಕೆಲಸ ಪ್ರಾರಂಭ ಆಗಿದೆ. ಅವೆಲ್ಲ ಕೆಲಸ ಶುರು ಮಾಡಬೇಕು. 13 ಯಾವ್ಯಾವ ಅರ್ಧ ಆಗಿದೆಯೋ ಅಲ್ಲಿ ಅದು ಇಷ್ಟೆಲ್ಲಾಗಿಯೂ ಇನ್ನೂ 32 ಅಂಗನವಾಡಿ ಕೇಂದ್ರಗಳಿಗೆ ನಮ್ಮ ಕಟ್ಟಡಗಳು ಬರ್ತಾ ಇದೆ. ಅವಕ್ಕೆ ನಾವು ಎಲ್ಲ ರೀತಿ ತಗೊಳ್ಳೋಕೆ ಅವಕಾಶ ಇದೆ ಅಂತಕ್ಕಂಥದ್ದು ಮುಂದೆ ಅದಕ್ಕೆ ಮ್ಯಾಚಿಂಗ್ ಕ್ರ್ಯಾಪ್ ಮಾಡಿ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಅವರು ಮ್ಯಾಚಿಂಗ್ ಕ್ರ್ಯಾಪ್ ಮಾಡಿ ಮಾಡಿದ್ದು. ಅದು ಕಳೆದ ತಾಲೂಕು ಪಂಚಾಯತಿ ಮೀಟಿಂಗ್ನಲ್ಲಿ ಹಿಂದೆ 3 ವರ್ಷ ಹಿಂದೆ ಅದು ಮೂರ್ತಿಯಾಗಿತ್ತು. ಏನಾಗಿದೆ ನೋಡ್ತೀವಿ ಬರೋದಾಗಿದ್ರೆ ಅವು ಕಂಪ್ಲೀಟ್. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಇದೇ ತಿಂಗಳ 22ರಂದು ಗುಬ್ಬಿ ತಾಲೂಕಿನ ಕಡಬ ಗ್ರಾಮಕ್ಕೆ ಕೊಲ್ಲಾಪುರದಮ್ಮ ದೇವಿ ದೇವಾಲಯದ ಪ್ರಾಣ ಪ್ರತಿಷ್ಠಾಪನಾ ಹಾಗೂ ಶಿಲಾ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನಾ ಹಾಗೂ ಶಿಲಾಗೋಪುರದ ಉದ್ಘಾಟನೆ ಆಗಮಿಸಲಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಆಗಮಿಸಬೇಕಾಗಿ ಶಾಸಕ ಎಸ್ ಆರ್ ಶ್ರೀನಿವಾಸ್ ಮನವಿ ಮಾಡಿಕೊಂಡರು. ಇದೇ ಸಂದರ್ಭದಲ್ಲಿ ಒಕ್ಕಲಿಗ ಸಂಘದ ಜಿಲ್ಲಾಧ್ಯಕ್ಷ ಮಾವಿನಹಳ್ಳಿ ಕರಿಯಪ್ಪ, ಎಪಿಎಂಸಿ ಸದಸ್ಯ ಲಕ್ಷ್ಮೀ ರಂಗಯ್ಯ, ಪಟ್ಟಣ ಪಂಚಾಯಿತಿ ಸದಸ್ಯ ಕುಮಾರ್, ಕೆಟಿ ಗಂಗಾಧರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಹೇಮಲತಾ, ಪುಟ್ಟೇಗೌಡ, ಮಲ್ಲಿಕಾರ್ಜುನಯ್ಯ, ಮೂಡಲಪ್ಪ, ಶಿವಕುಮಾರ್, ಗುತ್ತಿಗೆದಾರರಾದ ರಾಜೇಶ್ ಜಗದೀಶ್, ಮುಖಂಡರಾದ ಯೋಗಾನಂದ್, ನಟರಾಜು ಇನ್ನಿತರರು ಉಪಸ್ಥಿತರಿದ್ದರು. ಮಾಗಡಿಯಲ್ಲಿ ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು. ಮಾಗಡಿ ಪಟ್ಟಣದ ತಿರುಮಲೆಯ ಶ್ರೀರಂಗ ಬಾಯ್ಸ್ ಇವರು ವತಿಯಿಂದ ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾವಳಿಯನ್ನು ಏರ್ಪಡಿಸಿ ವಿಜೇತ ತಂಡಗಳಿಗೆ ಬಹುಮಾನ ವಿತರಿಸಿದರು. ಮಾಗಡಿಯಲ್ಲಿ ಪುರಾತನ ಕಾಲದಿಂದಲೂ ಕಬಡ್ಡಿ ಪಂದ್ಯಾವಳಿ ತನ್ನದೇ ಆದ ಛಾಪನ್ನ ಮೂಡಿಸಿದೆ. ಇಂದಿನ ಸಾರಿಗೆ ಸಚಿವ ಎಚ್ಎಂ ರೇವಣ್ಣನವರು ಸಹ ಕಬಡ್ಡಿ ಕ್ರೀಡಾಪಟುಗಳಿಗೆ ಇಂತಹ ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾವಳಿಯನ್ನು ತಿರುಮಲೆಯ ಶ್ರೀರಂಗ ಬಾಯ್ಸ್ ಪಟ್ಟಣದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಆಯೋಜಿಸಿದರು. ಹಾಜರಾರ
ಈ ವೇಳೆ ಮಾತನಾಡಿದ ಕೂಟಗಲ್ ಜಿಲ್ಲಾ ಪಂಚಾಯಿತಿ ಸದಸ್ಯ ಅಶೋಕ್ ತಮ್ಮಜ್ಜಿ, ಮಾಗಡಿಯಲ್ಲಿ ಕಬಡ್ಡಿ ಕ್ರೀಡಾಪಟುಗಳು ಬಹಳಷ್ಟು ಮಂದಿ ಇದ್ದಾರೆ. ತಾಲೂಕಿನ ಕ್ರೀಡಾಪಟುಗಳಿಗೆ ಸಹಕಾರ ಮತ್ತು ಮಾರ್ಗದರ್ಶನ ನೀಡಿದಾಗಲೇ ಪ್ರತಿಭೆಗಳನ್ನು ಗುರುತಿಸಲು ಸಾಧ್ಯ. ಇಂತಹ ನಿಟ್ಟನಲ್ಲಿ ತಾಲೂಕಿನಲ್ಲಿ ಯುವಕರು ಸೇರಿ ಕಬಡ್ಡಿ ಪಂದ್ಯಾವಳಿ ನಡೆಸುತ್ತಿರುವುದು ಹೆಮ್ಮೆಯ ವಿಷಯ ಎಂದರು. ಆ ನಿಟ್ಟಿನಲ್ಲಿ ಇವತ್ತು ಈ ತರ ಆಯೋಜನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಗ್ರಾಮೀಣ ಭಾಗದ ಪ್ರತಿಭೆಗಳನ್ನ ಹೊರಗಡೆ ತಗೊಂಡ್ಬರೋದ್ರೊಳಗೆ, ಅವರನ್ನ ನಮ್ಮ ಮುಖ್ಯವಾಹಿನಿಗೆ ಸೇರಿಸೋದ್ರೊಳಗೆ ಒಂದು ಒಳ್ಳೆಯ ಪ್ರಯತ್ನ. ಇಂಥ ಕಬಡ್ಡಿ ಕಾರ್ಯಕ್ರಮಗಳನ್ನು ಹೆಚ್ಚೆಚ್ಚಾಗಿ ಗ್ರಾಮೀಣ ಭಾಗದ ಏನು ಪ್ರತಿಭೆಗಳಿರ್ತವೆ ಅವನ್ನ ಹೊರಗೆ ತರೋಂತಹ ಕೆಲಸ, ಜೊತೆಗೆ ಅವರಿಂದಾಗಿ ನಮ್ಮ ಮಾಗಡಿ ಹೆಸರು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಹೆಚ್ಚೆಚ್ಚು ಮಿನುಗುವಂತಾಗಲಿ ಅಂತಕ್ಕಂಥದ್ದು ಒಳ್ಳೆಯದಾಗಲಿ. ಇದೇ ವೇಳೆಯಲ್ಲಿ ಬಿಜೆಪಿ ಮುಖಂಡ ರಂಗದಾಮಯ್ಯ ಹಾಗೂ ಇಂದು ಮಹಾಸಭಾದ ಅಧ್ಯಕ್ಷ ಸಾಮ್ರಾಟ್ ಗೌಡ ಕ್ರೀಡಾಪಟುಗಳನ್ನು ಅಭಿನಂದಿಸುವುದರ ಮೂಲಕ ಕ್ರೀಡಾಪಟುಗಳನ್ನು ಉರಿದುಂಬಿಸಿದರು. ಪ್ರಥಮ ಬಹುಮಾನವನ್ನು ಪಟ್ಟಣದ ಕೋಟೆ ಮಾರಮ್ಮ ತಂಡ, ದ್ವಿತೀಯ ಬಹುಮಾನವನ್ನು ಶ್ರೀರಂಗ ಬಾಯ್ಸ್ ತಂಡ ಪಡೆಯಿತು. ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ರಂಗದಾಮಯ್ಯ, ತರಬೇತುದಾರ ವಸಂತಗೌಡ, ಕಡೆಮನೆ ಕುಮಾರ್, ವಿನೋದ್, ಶಿವರಾಜು ಮತ್ತಿತರರು ಇದ್ದರು. ಮಧುಗಿರಿಯಲ್ಲಿ ಮಹಾಯೋಗಿ ವೇಮನ ಜಯಂತಿಯನ್ನು ಆಚರಿಸಲಾಯಿತು. ಮಹನೀಯರ ಆದರ್ಶ ಪಾಲಿಸಲು ಶಾಸಕ ಕೆಎನ್ ರಾಜಣ್ಣ ಸಲಹೆ ಮಾಡಿದರು. ಮಧುಗಿರಿಯ ತಾಲೂಕು ರೆಡ್ಡಿ ಸಂಘದ ಸಮುದಾಯ ಭವನದಲ್ಲಿ ಮಹಾಯೋಗಿ ವೇಮನ ಜಯಂತಿ ಆಚರಿಸಲಾಯಿತು. ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಶಾಸಕ ಕೆಎನ್ ರಾಜಣ್ಣ, ವೇಮನರ ಆದರ್ಶಗಳು ಹಾಗೂ ಅವರು ನೀಡಿರುವ ಸಂದೇಶಗಳನ್ನು ಯುವ ಪೀಳಿಗೆಗೆ ಪರಿಚಯಿಸುವುದೇ ಈ ಜಯಂತಿಯ ಮುಖ್ಯ ಉದ್ದೇಶ. ಇಂತಹ ಸಮಾರಂಭಗಳಲ್ಲಿ ಎಲ್ಲರೂ ಭಾಗವಹಿಸುವುದರಿಂದ ಸಮಾಜದ ಸಂಘಟನೆ ಸಾಧ್ಯ. ಮುಂದಿನ ದಿನಗಳಲ್ಲಿ ಸಮಾಜದ ಎಲ್ಲಾ ಸಮುದಾಯಗಳನ್ನು ಸೇರಿಸಿಕೊಂಡು ಜಯಂತಿ ಆಚರಿಸಿ ಎಲ್ಲಾ ಸಮುದಾಯದವರನ್ನು ಗೌರವಿಸಬೇಕು ಎಂದರು. ರಾಜ್ಯ ಸರ್ಕಾರ 28 ಮಹನೀಯರ ಜಯಂತಿಗಳನ್ನು ಆಚರಿಸುತ್ತಿರುವುದರ ಮುಖ್ಯ ಉದ್ದೇಶ ಆರ್ಥಿಕ, ಸಾಮಾಜಿಕ ಹಾಗೂ ರಾಜಕೀಯ ಸ್ಥಿತಿಗತಿಗಳ ಪರಾಮರ್ಶೆ ಮಾಡಿಕೊಳ್ಳಲು ಸಹಕಾರಿಯಾಗುತ್ತದೆ ಎಂದ ಅವರು, ಈ ಸಮುದಾಯದ ಹಾಸ್ಟೆಲ್ ಹಾಗೂ ಶಿಕ್ಷಣ ಸಂಸ್ಥೆ ಪ್ರಾರಂಭಕ್ಕೆ ಎಲ್ಲಾ ರೀತಿಯ ಸಹಕಾರ ನೀಡುವುದಾಗಿ ಹೇಳಿದರು. ಸಮಾಜಕ್ಕೆ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರೆಲ್ಲರನ್ನು ಕೂಡ ತಂದು ಇಲ್ಲಿಗೆ ಅವರನ್ನು ಕೂಡ ಸನ್ಮಾನ ಮಾಡತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ರೆ ಬಹಳ ಉತ್ತಮವಾದಂತಹದ್ದು. ನಂದು ಒಂದು ಸ್ಥಳೀಯ ಪಾಡಿಲ್ಲ, ನಿಮ್ಮ ಸಮುದಾಯದವರು ಸನ್ಮಾನ ಮಾಡಿ ಬೇರೆ ಸಮುದಾಯದವರನ್ನು ಕೂಡ ಸಮಾಚಾರ ಸೇರಿಸಿ ಮಾಡಿದ್ರೆ, ಯಾಕೆಂದ್ರೆ ವೇಮನ ಬರೀ ರೆಡ್ಡಿಯವರು ಮಾತ್ರ ಸೀಮಿತ ಮಾಡಬಾರದು. ವೇಮನ ಈ ಒಂದು ದೇಶಕ್ಕೆ ಸಮುದಾಯಗಳಿಗೆ ಮಾರ್ಗದರ್ಶನವನ್ನು ಮಾಡಿರತಕ್ಕಂಥದ್ದು ಅದು ಸರ್ವವ್ಯಾಪಿ ಆಗಬೇಕು ಅಂತಕ್ಕಂಥ ಸದುದ್ದೇಶದಿಂದ ಆ ಸಲಹೆಯನ್ನು ಮಾಡಿದರೆ ಮುಂದಿನ 60-40 ಇಂಪ್ರೂವ್ ಮಾಡಿ ಎಲ್ಲ ಸಮುದಾಯಗಳು ಈ ಜೊತೆಯಲ್ಲೇ ಮಾಡ್ತಾರೆ. ಯಾವ ಯೋಜನೆ ಇದೆ ಅಂತಕ್ಕಂಥ ಭಾವನೆ ಬಂದಿದ್ದೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಭಾವನೆ ಈ ಸಂದರ್ಭದಲ್ಲಿ ಒಂದು ಸಲಹೆ ಮೂಲಕ ಸಕಲ ಪದಾಧಿಕಾರಿಗಳಿಗೆ ಬಿಜೆಪಿ ಬಯಸಿದ್ದರೆ ಹೊರತು ಸಮಾಜದ ಮುಖಂಡ ಎಸ್ಸಿ ರಮೇಶ್ ರೆಡ್ಡಿ ರಾಜ್ಯದ ಪ್ರಥಮ ಸಿಎಂ ಕೆಸಿ ರೆಡ್ಡಿಯವರ ಪುತ್ಥಳಿಯನ್ನು ವಿಧಾನಸೌಧದ ಆವರಣದಲ್ಲಿ ಪ್ರತಿಷ್ಠಾಪಿಸಬೇಕೆಂದು ಕೆಎನ್ ರಾಜಣ್ಣನವರ ಮೂಲಕ ಸರ್ಕಾರವನ್ನು ಒತ್ತಾಯಿಸಿದರು. ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಇಂದಿರಾ, ಡಿಡಿಪಿಐ ಕೆ ರವಿಶಂಕರ ರೆಡ್ಡಿ, ತಹಶೀಲ್ದಾರ್ ಎಚ್ ಶ್ರೀನಿವಾಸ್, ಜಿಲ್ಲಾ ಪಂಚಾಯಿತಿ ಸದಸ್ಯೆ ಮಂಜುಳಾ ಕೋಬಳರೆಡ್ಡಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಪ್ರಗತಿಪರ ರೈತರಾದ ಕೆಎಚ್ ಕೃಷ್ಣಾರೆಡ್ಡಿ, ಎಂ ಸೂರ್ಯಪ್ರಕಾಶ್ ರೆಡ್ಡಿ, ನಿವೃತ್ತ ಪ್ರಾಂಶುಪಾಲ ಜಿ ವೆಂಕಟರಂಗಾರೆಡ್ಡಿ, ಸಮಾಜ ಸೇವಕರಾದ ಕೆ ಗೋವಿಂದರೆಡ್ಡಿ ಹಾಗೂ ಮುಸ್ತಾಕ್ ಅಹಮದ್ರನ್ನು ಶಾಸಕ ಕೆಎನ್ ರಾಜಣ್ಣ ಸನ್ಮಾನಿಸಿದರು. ಕುಣಿಗಲ್ ತಾಲೂಕು ವಡ್ಡರಕುಪ್ಪಿಯಲ್ಲಿ ನಿವೃತ್ತ ಸೈನಿಕರು, ರೈತರು, ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಸಮಾಜದಲ್ಲಿನ ಜನತೆಯ ಕ್ಷೇಮಕ್ಕಾಗಿ ದೇಶದ ಗಡಿಯಲ್ಲಿನ ಪ್ರತಿಕೂಲ ಹವಾಮಾನದಲ್ಲಿ ಸೈನಿಕರು ತಾವು ನಷ್ಟ ಅನುಭವಿಸಿ ತಮ್ಮ ಬಾಳು ಕಷ್ಟದಲ್ಲಿದ್ದರೂ ಹೊಟ್ಟೆಗೆ ಅನ್ನ ನೀಡುವ ರೈತರ ಶ್ರಮವನ್ನು ಇತ್ತೀಚಿನ ದಿನದಲ್ಲಿ ಮರೆಯುವ ವಾತಾವರಣ ನಿಜಕ್ಕೂ ಖಂಡನೀಯ ಎಂದು ಚಿಕ್ಕಣ್ಣಸ್ವಾಮಿ ದೇವರಹಟ್ಟಿ ಕ್ಷೇತ್ರದ ಧರ್ಮದರ್ಶಿ ಡಾ ಪಾಪಣ್ಣ ತಿಳಿಸಿದರು. ಕುಣಿಗಲ್ ತಾಲೂಕಿನ ಕೊತ್ತಗೆರೆ ಹೋಬಳಿಯ ವಡ್ಡರಕುಪ್ಪೆ ಗೇಟ್ನಲ್ಲಿ ನಾಡಪ್ರಭು ಕೆಂಪೇಗೌಡ ಫೌಂಡೇಶನ್, ನವದೆಹಲಿ ಮತ್ತು ರಾಜೇಶ್ಗೌಡ ಅಭಿಮಾನಿಗಳ ಬಳಗ ಕುಣಿಗಲ್ ಅವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕೊತ್ತಗೆರೆ ಹೋಬಳಿಯ ನಿವೃತ್ತ ಸೈನಿಕರು, ಪ್ರಗತಿಪರ ರೈತರು ಮತ್ತು ಗ್ರಾಮೀಣ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭದ ಸಾನ್ನಿಧ್ಯ ವಹಿಸಿ ಮಾತನಾಡಿ, ಪ್ರತಿಕೂಲ ಹವಾಮಾನದಲ್ಲೂ ನಮ್ಮ ಸೈನಿಕರು ಶತ್ರು ರಾಷ್ಟದ ಉಗ್ರಗಾಮಿ ಚಟುವಟಿಕೆ ಹತ್ತಿಕ್ಕಿ ಗಡಿ ರಕ್ಷಿಸುವ ಜೊತೆಯಲ್ಲಿ ಈ ನಾಡಿನ ಜನ ನೆಮ್ಮದಿಯಿಂದ ಕ್ಷೇಮದಿಂದ ಇರುವಂತೆ ನೋಡಿಕೊಳ್ಳುತ್ತಿದ್ದಾರೆ.
ದೇಶಕ್ಕೆ ಅನ್ನ ನೀಡುವ ರೈತನ ಬಾಳು ಕಷ್ಟಕರವಾಗಿದೆ. ತಾನು ಹಲವು ಕಷ್ಟಗಳನ್ನು ಎದುರಿಸಿದರೂ ದೇಶದ ಜನತೆ ಹಸಿವಿನಿಂದ ಪರದಾಡಬಾರದೆಂದು ತನ್ನ ಕಷ್ಟವನ್ನ ಬದಿಗೊತ್ತಿ ತನ್ನ ಕಾಯಕ ಮಾಡಿ ದೇಶಕ್ಕೆ ಅನ್ನ ನೀಡುತ್ತಿದ್ದಾನೆ. ಜವಾನರ ಕಿಸಾನರ ಶ್ರಮವನ್ನ ಈ ನಾಡಿನ ಜನ ಸದಾ ನೆನಪಿಸಿಕೊಂಡು ಕನಿಷ್ಠ ಅವರಿಗೆ ಗೌರವಿಸುವ ಮಹತ್ತರ ಕಾರ್ಯ ಮಾಡಬೇಕಾಗಿದೆ ಎಂದರು. ಇವತ್ತು ಆ ಸೈನಿಕರು ಪಡೋಂತ ಕಷ್ಟ ಅಲ್ಲಿ ಹೋದ್ರೆ ಮಾತ್ರ ಗೊತ್ತಾಗುತ್ತೆ. ಯಾಕೆಂದ್ರೆ ಒಂದ್ ಬಾರಿ ಅಮರನಾಥ್ ಯಾತ್ರೆಗೆ ಹೋಗಿದ್ವಿ. ಆ ಸಂದರ್ಭದಲ್ಲಿ ನಾವು ಹೋದ ಸಂದರ್ಭದಲ್ಲಿ ನಮ್ಮನ್ನ ಪಾಸ್ ಮಾಡ್ಬೇಕು ಅಂದ್ರೆ ಹಿಂದೆ ಮುಂದೆ ಎರಡು ಗಾಡಿಗಳು ಬಂದ ಸೈನಿಕರು, ಅಲ್ಲವರೆಗೂ ನಾವು ಅಲ್ಲೇ ವೇಟ್ ಮಾಡಿದ್ವಿ. ಅವಾಗ ಅನ್ನಿಸ್ತು ನಮ್ಗೆ ಇಷ್ಟೊಂದು ಕಷ್ಟ ಪಡ್ತಾರಪ್ಪ ಇಲ್ಲಿ ಸೈನಿಕರಿಗೆ ಇಷ್ಟೊಂದು, ಈ ನಾವ್ ಹೆಂಗೋ ಇಲ್ಲಿ ಜೀವನ ಮಾಡ್ತಿದೀವಿ, ಇವ್ರ ಕಷ್ಟ ಯಾರು ಕೇಳಿದಾರೆ ಅಲ್ಲಿ ಅಂತ ಬಹಳ ನೋವಾಯ್ತು ನಮ್ಮ ಮನಸ್ಸಿಗೆ. ಯಾಕಪ್ಪ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಇರ್ತಾರೆ ಅವರು, ಅವ್ರು ಯಾವ ಟೈಮ್ ಊಟ ಸಿಗುತ್ತೆ, ಯಾವ ಟೈಮ್ ನೀರ್ ಕೊಡ್ತಾರೆ, ಅವ್ರು ಯಾರು ಕೇಳಬೇಕು ಅಲ್ಲಿ ಕಾಡಲ್ಲಿ ಅನಿಸುತ್ತೆ ಅಂತ ಅವನೊಬ್ಬರ ಗುರುತಿಸಿ ಇವತ್ತು ಏನು ಕೆಂಪೇಗೌಡ ಫೌಂಡೇಶನ್ ನಮ್ಮ ರಾಜೇಶ್ ಗೌಡರು ಅವನ್ ಸನ್ಮಾನ ಮಾಡಿದ್ರು ನಿರ್ಕು ಎಮ್ಮೆ ತರ ಅಂತ ವಿಚಾರ. ಹಾಗಾಗಿ ಏನಾರು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಏನಾರು ಒಂದು ನಡೀತಾ ಐತೆ ಅಂದ್ರೆ ಬೆನ್ನೆಲುಬು ರೈತರು. ಹಾಗಾಗಿ ಆ ಒಂದು ಪ್ರಜಾಪ್ರಭುತ್ವ ರೈತರನ್ನ ಗುರುತಿಸಿ ಈ ಒಂದು ಸನ್ಮಾನ ಕಾರ್ಯಕ್ರಮ ಮಾಡಿದರೆ ಈ ಒಂದು ಎಲ್ಲ ಸನ್ಮಾನಗಳು ಸಹ ನಾವು ತಗೋಬಹುದು. ಆದ್ರೆ ಆ ಸನ್ಮಾನ ಮಾಡತಕ್ಕಂತ ಜವಾಬ್ದಾರಿ ನಾವು. ನವದೆಹಲಿ ಕೆಂಪೇಗೌಡ ಫೌಂಡೇಶನ್ನ ಉಪಾಧ್ಯಕ್ಷ ರಾಜೇಶ್ ಕೂಡ ಮಾತನಾಡಿ, ಶಾಸ್ತ್ರಿಜಿ ಹೇಳಿದಂತೆ ಜೈ ಜವಾನ್ ಜೈ ಕಿಸಾನ್ ಈ ದೇಶದ ಎರಡು ಕಣ್ಣುಗಳಿದ್ದಂತೆ. ಅವರ ನಂತರ ಕಲಾಂ ಹೇಳಿದಂತೆ ಜೈ ವಿಜ್ಞಾನ್ ಸಹ ಈ ದೇಶದ ಪ್ರಗತಿಗೆ ಪೂರಕ. ದೇಶ ಸೇವೆ ಮಾಡಿ ಎಲೆಮರೆ ಕಾಯಿಯಂತೆ ಅಜ್ಞಾತವಾಸದಲ್ಲಿರುವ ಸೈನಿಕರನ್ನ ಗೌರವಿಸುವ ಜೊತೆಯಲ್ಲಿ ಕೃಷಿ ಲಾಭದಾಯಕ ಎಂದು ಸಾಬೀತು ಮಾಡುವಂತೆ ಪ್ರಗತಿಪರ ರೈತರನ್ನ ಸನ್ಮಾನಿಸಿ ಇತರೆ ರೈತರು ಕೃಷಿಯನ್ನ ಲಾಭದಾಯಕವಾಗಿಸುವ ನಿಟ್ಟನಲ್ಲಿ ಸನ್ಮಾನಿಸಲಾಗುತ್ತಿದೆ. ರಾಜ್ಯದ ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿಗಳು ಐಎಎಸ್ ಐಪಿಎಸ್ ಐಆರ್ಎಸ್ನಂತಹ ಪರೀಕ್ಷೆಗೆ ಸಿದ್ದತೆ ಮಾಡಲು ನಮ್ಮ ಫೌಂಡೇಶನ್ ಸಹಕಾರ ನೀಡುತ್ತಿದ್ದು, ಇತ್ತೀಚೆಗೆ ನಡೆದ ಪರೀಕ್ಷೆಯಲ್ಲಿ ಮೊದಲ ಸ್ಥಾನ ಗಳಿಸಿದ ಕೋಲಾರದ ನಂದಿನಿ ಸಹ ನಮ್ಮ ಸಂಸ್ಥೆಯ ಸಹಕಾರದಿಂದ ಉತ್ತಮ ಸಾಧನೆ ಮಾಡಿದ್ದಾರೆ ಎಂದರು. ಕೆಂಪೇಗೌಡ ಫೌಂಡೇಶನ್ ನವದೆಹಲಿಯಲ್ಲಿ ನಾನು ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇದೇ ನಮ್ಮ ತಾಲೂಕಿನ ಐಪಿಎಸ್ ಪದವೀಧರಾದಂತ ಡಿಸಿಪಿ ಆಗಿ ಕೆಲಸ ಮಾಡ್ತಾ ಇರುವಂತ ಬಿಎಲ್ ಸುರೇಶ್ ಅವರು ನನಗೆ ಅಧ್ಯಕ್ಷ ಆಗಿದ್ದಾರೆ. ಅವರು ಮತ್ತು ಪರಮ ಪೂಜ್ಯ ಗುರುಗಳಾದಂತ ನಿರ್ಮಲಾನಂದ ಸ್ವಾಮೀಜಿ ಅವರ ಆಶೀರ್ವಾದದೊಂದಿಗೆ ನಾವು ಆ ಸಂಸ್ಥೆನ ನಡೆಸ್ತಾ ಬಂದಿದ್ದೀವಿ ಸ್ನೇಹಿತರೆ. ಸಂಸ್ಥೆಯ ಉದ್ದೇಶ ಇಷ್ಟೇ, ಬಡ ಮಕ್ಕಳಿಗೆ ಉನ್ನತ ವ್ಯಾಸಂಗವನ್ನ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಇಚ್ಛೆ. ಏನಕ್ಕೆ ನಾವು ಉನ್ನತ ವಿದ್ಯಾಭ್ಯಾಸ ಕೊಡಬೇಕು ಅನ್ನೋದು, ಈ ಸಮಾಜನ ನಾವು ಒಳ್ಳೆ ರೀತಿಯಲ್ಲಿ ತಿದ್ದಬೇಕು ನಡೆಸಬೇಕು ಅನ್ನೋದು ಒಂದೇ ಒಂದು ಉದ್ದೇಶದಿಂದ ನಾವು ಯಾವ ಅಪೇಕ್ಷೆ ಇಲ್ಲದೆ ಸುಮಾರು ನಮ್ಮ ಸ್ನೇಹ ಬಳಗ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ನಾವು ನವದೆಹಲಿಯಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಸುಮಾರು ಜನ ಇಲ್ಲಿ ನಡೆದಿದ್ದೀರಾ, ತಮ್ಮಲ್ಲಿ ಯಾರಾದರೂ ಪ್ರತಿಭಾವಂತರಿದ್ರೆ ಐಎಎಸ್ ಐಪಿಎಸ್ ಐಆರ್ಎಸ್ ಮಾಡುವಂತವರು ಅವರನ್ನ ನಾವು ಪುಕ್ಕಟ್ಟೆಯಾಗಿ ಡೆಲ್ಲಿನಲ್ಲಿ ಓದಿಸ್ತೀವಿ ಸ್ನೇಹಿತರೆ. ಯಾವುದೇ ಒಂದು ರೂಪಾಯಿ ವೆಚ್ಚ ಇಲ್ಲದೆ ಖರ್ಚಿಲ್ಲದೆ ನಿಮ್ದು ನಾವು ಅವ್ರನ್ನ ಓದಿಸ್ತಾ ಇದೀವಿ. ಉದಾಹರಣೆ ಹೇಳಬೇಕು ಅಂದ್ರೆ ಈಗ ನಮ್ಮ ತಾಲೂಕಿನಲ್ಲಿ ದಿವಂಗತರಾದಂತ ಡಿಕೆ ರವಿಯವರು ಸಹ ನಮ್ಮ ಸಹಾಯವನ್ನು ಪಡೆದಿದ್ದಂತವರು. ಹಾಗೆ ಈ ಬಾರಿ ಏನು ಅತ್ಯುನ್ನತಮ ಅಂಕಗಳನ್ನು ಪಡೆದು ಉತ್ತೀರ್ಣರಾದಂತ ಕೆ ಆರ್ ನಂದಿನಿ ಅವರು ಸಹ. ಫೌಂಡೇಶನ್ ನಿರ್ದೇಶಕ ಕನ್ನಡವೇ ಸತ್ಯರಂಗಣ್ಣ, ಅಭಿಮಾನಿ ಬಳಗದ ಅಧ್ಯಕ್ಷ ದೇವರಾಜ್, ಸತೀಶ್, ನಾಗೇಶ್, ಕರವೇ ಅಧ್ಯಕ್ಷ ಮಂಜುನಾಥ್, ಪ್ರಶಾಂತ್, ಶಿವಣ್ಣ, ರಘು, ಬಿಜೆಪಿ ಮುಖಂಡರಾದ ನಟರಾಜ್, ರಮೇಶ್, ವೆಂಕಟೇಶ್, ಟಿಕೆ ರಾಜು ಕುಮಾರ್ ಭಾಗವಹಿಸಿದ್ರು. ತಿಲಕ್ ನಿರ್ದೇಶನದಲ್ಲಿ ಜನವರಿ 22ರಿಂದ ಉದಯ ಟಿವಿಯಲ್ಲಿ ಬ್ರಹ್ಮಾಸ್ತ್ರ ಧಾರಾವಾಹಿ ಆರಂಭವಾಗಲಿದೆ ಎಂದು ನಿರ್ಮಾಪಕ ರವಿ ಆರ್ ಗರಣಿ ತಿಳಿಸಿದ್ದಾರೆ. ತಿಲಕ್ ನಿರ್ದೇಶನದಲ್ಲಿ ಇದೇ ತಿಂಗಳ 22ರಿಂದ ಉದಯ ಟಿವಿಯಲ್ಲಿ ಸೋಮವಾರದಿಂದ ಶುಕ್ರವಾರದವರೆಗೆ ರಾತ್ರಿ 8 ಗಂಟೆಗೆ ಬ್ರಹ್ಮಾಸ್ತ್ರ ಧಾರಾವಾಹಿಯು ಬಿತ್ತರವಾಗಲಿದೆ ಎಂದು ನಿರ್ಮಾಪಕ ರವಿ ಆರ್ ಗರಣಿರವರು ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರವಿ ಆರ್ ಗರಣಿರವರು, ಈ ಧಾರಾವಾಹಿಯು ವಿಭಿನ್ನ ರೀತಿಯಲ್ಲಿ ಪ್ರಯೋಗ ಮಾಡಲಾಗಿದ್ದು ಕನ್ನಡ ಮತ್ತು ತೆಲುಗು ಮಿಶ್ರಿತ ಭಾಷೆಯನ್ನು ಹೊಂದಿದೆ ಎಂದರು. ಕರ್ನಾಟಕದ ವಿವಿಧ ಸ್ಥಳಗಳಲ್ಲದೆ ಆಂಧ್ರಪ್ರದೇಶದಲ್ಲೂ ಧಾರಾವಾಹಿಗಾಗಿ ಶೂಟಿಂಗ್ ಮಾಡಲಾಗಿದ್ದು ಈಗಾಗಲೇ 25 ಕಂತಿನ ಧಾರಾವಾಹಿ ಸಿದ್ದಗೊಂಡಿದೆ ಎಂದರು. ಉಳಿದ ಕಂತಿನ ಶೂಟಿಂಗ್ ಸಂದರ್ಭದಲ್ಲಿ ಮಧುಗಿರಿಯ ಕೆಲ ಪ್ರದೇಶದಲ್ಲಿ ಶೂಟಿಂಗ್ ಮಾಡಲಾಗುವುದೆಂದರು. ಎರಡು ರಾಜ್ಯದ ವಿಭಿನ್ನ ಭಾಷೆಯ ಎರಡು ಪ್ರತಿಷ್ಠಿತ ಕುಟುಂಬದ ಯುವ ಜೋಡಿಯ ನಡುವಿನ ಪ್ರೇಮದ ಕಥೆಯೇ ಬ್ರಹ್ಮಾಸ್ತ್ರವೆಂದರು.
ಧಾರಾವಾಹಿಯನ್ನು 100 ಕಂತಿನಲ್ಲಿ ಪ್ರಸಾರ ಮಾಡುವ ಉದ್ದೇಶವಿದೆ ಎಂದರು. 2011 ಕೃಷ್ಣಾ ರುಕ್ಮಿಣಿ, ಅಮೃತ ವರ್ಷಿಣಿ, ಅರಗಿಣಿ, ಪ್ರಿಯದರ್ಶಿನಿ, ಅವನು ಮತ್ತು ಶ್ರಾವಣಿ ಧಾರಾವಾಹಿಗಳು ಅಪಾರ ಜನಮನ್ನಣೆ ಪಡೆದಿದೆ ಎಂದು ಹೇಳಿದರು. ಪ್ರತಿಯೊಬ್ಬರಿಗೂ ಅವ್ರ ಜಿಲ್ಲೆ ಬಗ್ಗೆ ಪ್ರೀತಿ ಇರುತ್ತೆ. ಈಗ ನಾವು ಇಷ್ಟು ಜಿಲ್ಲೆಗಳಿಗೂ ಹೋದಾಗ ಹೇಳ್ಕೊತಾ ಇದ್ದೆ, ನಾನು ಧಾರವಾಡದಿಂದ ಬಂದೆ, ನಾನು ಸಿರಸಿಯಿಂದ ಬಂದೆ, ನಾನು ತುಮಕೂರಿಂದ ಬಂದೆ, ಎಲ್ಲರಿಗೂ ಒಂದು ವೇದಿಕೆ ಬೇಕು, ಅದು ಕಿರುತೆರೆ ಅಂತ. ನಿಮಗೆ ನೀವು ಅನ್ನಿಸಿದ ಹಾಗೆ ಏನಕ್ಕೆ ಕಿರುತೆರೆಗೆ ಬಂದು ಪ್ರೆಸ್ ಮೀಟ್ ಮಾಡಬೇಕು? ಎವ್ರಿ ಡೇ ನಾವು ಪ್ರೋಮೋ ಆಗ್ತೀವಲ್ಲ, ದಿನಕ್ಕೆ ನಿಮಗೆ ಟಿ ವಿ ಆನ್ ಮಾಡಿದ ತಕ್ಷಣ ಒಂದು 100 ಪ್ರೋಮೋಸ್ ಬರುತ್ತೆ ನಮ್ಮ ಸೀರಿಯಲ್ ಬಗ್ಗೆ. ಈಗಲೂ ಕೂಡ ನೀವು ಉದಯ ಟಿ ವಿನ ಆನ್ ಮಾಡಿದ್ರೆ ಪ್ರತಿ 6 ನಿಮಿಷಕ್ಕೆ ಒಂದು ಪ್ರೋಮೋ ಥರ ಬರುತ್ತೆ. ಫ್ರಮ್ ನಾಳೆಯಿಂದ 3 ನಿಮಿಷಕ್ಕೆ ಒಂದು ಪ್ರೋಮೋ ಬಂದೇ ಬರ್ತಾ ಇಲ್ಲ. ಆದರೂ ಕೂಡ ನಾವು ಪತ್ರಕರ್ತರನ್ನ ಮೀಟ್ ಮಾಡಬೇಕು, ಆ ಜಿಲ್ಲೆಗಳಲ್ಲೇ ಹೋಗಿ ಮೀಟ್ ಮಾಡಬೇಕು, ಆ ಸೀರಿಯಲ್ನ ಜನಗಳಿಗೆ ಮನಮುಟ್ಟುವಂತೆ ತಿಳಿಸಬೇಕು ಅನ್ನೋ ಒಂದು ಉದ್ದೇಶ ನಮ್ದಾಗಿತ್ತು. ಆ ಉದ್ದೇಶ ಇಟ್ಕೊಂಡು ನಾವು ಮಂಡ್ಯದಿಂದ ಹಿಡಿದು ಮಂಡ್ಯ, ಮೈಸೂರು, ಹಾಸನ್, ಶಿವಮೊಗ್ಗ, ಹುಬ್ಳಿ, ಧಾರವಾಡ, ದಾವಣಗೆರೆ, ಹೀಗೆ ನಾವು ಈ ಸುತ್ತಾಟ ಮಾಡ್ಕೊಂಡು ಬಂದಾಗ ಅವ್ರಿಗೆ ಖುಷಿಯಾಯಿತು. ಒಂದು ಸೀರಿಯಲ್ನ ಕೂಡ ಇಷ್ಟು ಜವಾಬ್ದಾರಿಯುತವಾಗಿ ಈ ತಂಡವನ್ನು ಕಟ್ಕೊಂಡು ನಾವು ನಿಮಗೆ ಇವತ್ತು ಒಂದು ವಿಡಿಯೋ ಪ್ರೆಸೆಂಟ್ ಮಾಡಿದಾಗ ನಿಮಗೆ ಗೊತ್ತಾಗಿರ್ಬೋದು ನಾವು ಎಷ್ಟು ರಿಸ್ಕ್ ತಗೊಂಡಿದ್ದೀವಿ ಅಂತ. ಒಂದು ವಿಡಿಯೋ ಎಡಿಟ್ ಮಾಡೋದಕ್ಕೆ ಎಷ್ಟು ಕಷ್ಟ ಇದೆ, ಒಂದು ಬುಕ್ನ ಪಬ್ಲಿಷ್ ಮಾಡೋದಕ್ಕೆ ಎಷ್ಟು ಕಷ್ಟ ಇದೆ ಅನ್ನೋದು ನಿಮಗೂ ಗೊತ್ತಿದೆ. ನಿರ್ದೇಶಕ ತಿಲಕ್, ಪ್ರಮೋದ್, ದೀಪಾ, ರಾಘವೇಂದ್ರ, ಸಂಧ್ಯಾ, ಅಶೋಕ್ ಹೆಗ್ಡೆ, ಎಸ್ಆರ್ ಸಿದ್ದೇಶ್ವರ್ ಮತ್ತಿತರರು ಪಾಲ್ಗೊಂಡಿದ್ದರು. ಕೋಲಾರ ಪೊಲೀಸರು ಬೈಕ್ ಕಳ್ಳರನ್ನು ಬಂಧಿಸಿ ಅವರಿಂದ 6 ಬೈಕ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಹೋಂಡಾ ಡಿಯೋ ವಾಹನವನ್ನ ಕದ್ದು ಪರಾರಿಯಾಗುತ್ತಿದ್ದ ಕಳ್ಳರನ್ನ ಕೋಲಾರ ಪೊಲೀಸರು ಬಂಧಿಸಿ ಸುಮಾರು 3 ಲಕ್ಷ ಬೆಲೆ ಬಾಳುವ 6 ಬೈಕ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಕೋಲಾರ ಕ್ರಾಸ್ ಬಳಿ ಅಪರಿಚಿತರು ಹೋಂಡಾ ಡಿಯೋ ದ್ವಿಚಕ್ರ ವಾಹನದಲ್ಲಿ ಅನುಮಾನಾಸ್ಪದವಾಗಿ ತಿರುಗಾಡುತ್ತಿದ್ದ ವೇಳೆ ಪೊಲೀಸರನ್ನ ನೋಡಿ ಗಾಬರಿಯಿಂದ ಒಬ್ಬ ಅಲ್ಲಿಂದ ಪರಾರಿಯಾಗಿದ್ದಾನೆ. ಅಲ್ಲಿದ್ದ ಇನ್ನೊಬ್ಬನನ್ನ ಠಾಣೆಗೆ ಕರೆತಂದು ವಿಚಾರಿಸಲಾಗಿ ಈ ವೇಳೆ ಇಬ್ಬರು ದ್ವಿಚಕ್ರ ವಾಹನ ಕಳ್ಳರು ಎಂದು ತಿಳಿದುಬಂದಿದೆ. ಕಳ್ಳರನ್ನ ಬಾಬು ಬಿನ್ ಲೇಟ್ ಬಾಬು ಮತ್ತಿಕೆರೆ ಬೆಂಗಳೂರು ಎಂದು, ಇನ್ನೊಬ್ಬ ತಬರೇಜ್ ಬಿನ್ ಅಜ್ಮದ್ ಟಿಪ್ಪುನಗರ ಚಿಂತಾಮಣಿ ಎಂದು ಗುರುತಿಸಲಾಗಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ನಿರ್ದೇಶನದ ಮೇರೆಗೆ ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ನಾಗೇಶ್ ಅವರ ಮಾರ್ಗದರ್ಶನದಲ್ಲಿ ಚಿಂತಾಮಣಿ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಪಿಬಿ ಹನುಮಂತಪ್ಪ ಅವರ ನೇತೃತ್ವದಲ್ಲಿ ನಗರ ಠಾಣೆಯ ಎಸ್ಐ ನಾರಾಯಣಸ್ವಾಮಿ ಮತ್ತು ಸಿಬ್ಬಂದಿಯಾದ ವಿ ಸುಬ್ರಹ್ಮಣಿ, ನರಸಿಂಹಮೂರ್ತಿ, ದೇವರಾಜ್, ನಂದೀಶ್, ಅರುಣ್ರವರನ್ನ ಒಳಗೊಂಡ ತಂಡವನ್ನು ರಚಿಸಿ ತನಿಖೆಯನ್ನ ಕೈಗೊಂಡು ಆರೋಪಿಗಳು ಸುಮಾರು 3 ತಿಂಗಳಿನಿಂದ ಕಳ್ಳತನ ಮಾಡಿದ ಬೈಕ್ಗಳನ್ನ ಕಾರ್ಯಾಚರಣೆಯ ಮೂಲಕ ಸುಮಾರು 3 ಲಕ್ಷ ಬೆಲೆ ಬಾಳುವ 6 ಬೈಕ್ಗಳನ್ನ ವಶಪಡಿಸಿಕೊಂಡಿದ್ದಾರೆ. ನಮ್ಮ ಎಎಸ್ಐ ಸುಬ್ರಹ್ಮಣ್ಯ ಮತ್ತೆ ನರಸಿಂಹಮೂರ್ತಿ ಅವರ ಫ್ರೆಂಡ್ನವರು ಗಸ್ನಲ್ಲಿದ್ದಾಗ ಕೋಲಾರ ಗಸ್ ಹತ್ರ ಒಬ್ಬ ಆಸಾಮಿ ಬೈಕ್ ಇದು ಡಿಯೋ ವಾಹನದಲ್ಲಿ ಹೋಗ್ತಿದ್ದ, ಮತ್ತೆ ಅವನ ಜೊತೆಯಲ್ಲಿ ತಬ್ರೇಜ್ ಅಂತ ಹಳೆ ಒಬ್ಬ ನಮ್ಗೆ ಬೇಕಾದವನು, ಅವ್ನ ಮೇಲೆ ಸ್ವಲ್ಪ ನಮ್ಗೆ ಅನುಮಾನ ಇತ್ತು, ಬೈಕ್ಸ್ ಎಲ್ಲ ಕಳ್ತನ ಆಗ್ತಿದ್ರೆ ಅಂತ ಹಿಂದೆ ಬೇರೆಯವರು ಸಹ ಅವನ್ನ ಕರ್ಕೊಂಡೋಗಿ ರಿಕ್ವರಿ ಮಾಡಿದ್ದೆ. ಅವನಿದ್ದ ಅಂತ ಕೇಳಕ್ಕೆ ಹೋದ್ರೆ ಅವ್ನು ತಪ್ಸ್ಕೊಂಡು ಹೋಗಿದ್ದ, ಇವನು ಸಿಕ್ಕ. ಇವನ್ನ ಕರ್ಕೊಂಡ್ಬಂದು ಠಾಣೆಯಲ್ಲಿ ವಿಚಾರ ಮಾಡಿದಾಗ ತಬ್ರೇಜ್ ಮನೆ ಹತ್ರ ಒಂದು 5 ಗಾಡಿ ಮತ್ತು ಅವ್ನ ಕೈಯಲ್ಲಿದ್ದ ಒಂದು ಗಾಡಿ, ಮತ್ತು 6 ಗಾಡಿಗಳು ನಮಗೆ ಸದ್ಯಕ್ಕೆ ರಿಕ್ವರಿ ಮಾಡಿದ್ದೀವಿ. ಇವತ್ತು ಅವನ ತಾಲೂಕಿನಲ್ಲಿ ನ್ಯಾಯಾಲಯದಲ್ಲಿ ಹಾಜರುಪಡಿಸ್ತಾ ಇದ್ದೀವಿ. ಇನ್ನೊಬ್ಬ ಆಸಾಮಿ ಸಿಕ್ಕಿದ್ರೆ ಇನ್ನೂ ಸ್ವಲ್ಪ ವಾಹನ ಸಿಗ್ತವೆ ಅಂತ ಇದರಿಂದ ಮಾಹಿತಿ ಇದೆ. ಆತ ಸಿಕ್ಕಿದ್ರೆ ಇನ್ನೂ ನಮಗೆ ಹೆಚ್ಚಿನ ವಾಹನಗಳು ರಿಕವರಿ ಆಗುವ ಸಂಭವ ಇದೆ. ಸೊ ಸದ್ಯಕ್ಕೆ ನಮ್ಮ ಇದರಲ್ಲಿ ಜಾಸ್ತಿ ವಾಹನ ಮೋಟರ್ ಸೈಕಲ್ ಕಳ್ಳತನ ಆಗ್ತಾ ಇದ್ದು ಸದ್ಯಕ್ಕೆ ಒಂದು ಸಣ್ಣ ರಿಕವರಿ ಆಗಿದೆ. ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಸಹ ರಿಕವರಿ ಮಾಡಿ ಆದಷ್ಟು ವಾಹನ ಕಳ್ಳರು ನಡೀತೀವಿ ಅಂತ ಈ ಮೂಲಕ ತಮ್ಮ ಕೇಳ್ತಾರೆ. 3 ಲಕ್ಷ ಡಿಯೋ, ಒಂದು ಅಪಾಚಿ ಗಾಡಿ, ಒಂದು ಯಮ ಕ್ರಕ್ಸ್, ಒಂದು ಪ್ಲಾಟಿನ, ಆಕ್ಟಿವ, ಸ್ಕೂಟಿ, ಆಮೇಲೆ ಡಿಯೋ ಎಲ್ಲ ಸೇರಿ ಸುಮಾರು 3 ಲಕ್ಷ. ಹುಳಿಯಾರಿನಲ್ಲಿ ಎಬಿವಿಪಿ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ಆಚರಿಸಿತು.
ತ್ಯಾಗ ಮನೋಭಾವದಿಂದ ಮಾತ್ರ ಜನಮಾನಸದಲ್ಲಿ ಸ್ಥಿರಸ್ಥಾಯಿಯಾಗಿ ಉಳಿಯಲು ಹಾಗೂ ಯಶಸ್ವಿ ವ್ಯಕ್ತಿಯಾಗಲು ಸಾಧ್ಯ ಎಂದು ಸಾಮಾಜಿಕ ಕಾರ್ಯಕರ್ತ ಹಾಗೂ ಉಪನ್ಯಾಸಕ ರಾಜೇಶ್ ಪದ್ಮಾರ್ ತಿಳಿಸಿದರು. ಹುಳಿಯಾರಿನ ಕೋಡಿಪಾಳ್ಯದ ಸೇವಾಲಾಲ್ ಸಾಂಸ್ಕೃತಿಕ ಸದನದಲ್ಲಿ ಎಬಿವಿಪಿಯಿಂದ ಏರ್ಪಡಿಸಿದ್ದ ಸ್ವಾಮಿ ವಿವೇಕಾನಂದರ 155ನೇ ಜನ್ಮದಿನಾಚರಣೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಇಂದು ಒಳ್ಳೆ ಅಂಕ ಪಡೆಯುವುದು, ಒಳ್ಳೆ ಉದ್ಯೋಗ ಪಡೆಯುವುದು, ಒಳ್ಳೆ ಸಂಬಳ ಪಡೆಯುವುದು ಮಾತ್ರವೇ ಯಶಸ್ಸು ಎಂಬುದಾಗಿದೆ. ಈ ಯಶಸ್ಸಿನ ಮಾನದಂಡ ಬದಲಾಯಿಸಿದ ವಿನಃ ನಾಯಕನಾಗಿ ಬೆಳೆಯಲು ಸಾಧ್ಯವಾಗುವುದಿಲ್ಲ, ಸಾಧನೆ ಮಾಡಲು ಸಾಧ್ಯವಾಗುವುದಿಲ್ಲ, ಖ್ಯಾತಿ ಪಡೆಯಲು ಸಾಧ್ಯವಿಲ್ಲ, ಬಹುಮುಖ್ಯವಾಗಿ ಸಮಾಜದಲ್ಲಿ ಸ್ಥಿರಸ್ಥಾಯಿಯಾಗಿ ಉಳಿಯಲು ಸಾಧ್ಯವೇ ಇಲ್ಲ. ಹಾಗಾಗಿ ಯುವ ಸಮೂಹ ತ್ಯಾಗ ಮನೋಭಾವ ಬೆಳೆಸಿಕೊಂಡು ಸಮಾಜದಲ್ಲಿನ ಅಂಕುಡೊಂಕುಗಳನ್ನು ತಿದ್ದುವ, ಸಮಾಜವನ್ನು ಪರಿವರ್ತಿಸುವ, ಮುಂದಿನ ಪೀಳಿಗೆಗೆ ಸದೃಢ ಸಮಾಜ ಕಟ್ಟುವ ಸಮಾಜಮುಖಿ ವ್ಯಕ್ತಿತ್ವ ರೂಢಿಸಿಕೊಳ್ಳಬೇಕು ಎಂದರು. ಕಾರ್ಯಕ್ರಮದಲ್ಲಿ ಕುಪ್ಪೂರು ಮಠದ ಡಾ ಯತೀಶ್ವರ ಶಿವಾಚಾರ್ಯ ಸ್ವಾಮೀಜಿ, ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಪ್ರಸನ್ನಕುಮಾರ್, ನಿವೃತ್ತ ಮುಖ್ಯ ಶಿಕ್ಷಕ ವೆಂಕಟೇಶ್ ಗುರೂಜಿ, ಎಬಿವಿಪಿಯ ಜಿಲ್ಲಾ ಪ್ರಮುಖ ಡಿಎಸ್ ರವೀಂದ್ರ, ಹುಳಿಯಾರು ಹೋಬಳಿಯ ಎಬಿವಿಪಿ ಅಧ್ಯಕ್ಷ ನರೇಂದ್ರ ಬಾಬು ಮತ್ತಿತರರು ಉಪಸ್ಥಿತರಿದ್ದರು. ಶಿಡ್ಲಘಟ್ಟದಲ್ಲಿ ಬಹುಜನ ಸಮಾಜವಾದಿ ಪಕ್ಷದಿಂದ ಜನಾಂದೋಲನ ರ್ಯಾಲಿ ಏರ್ಪಾಡಾಗಿತ್ತು. ದೇಶದಲ್ಲಿ ಸರ್ವರಿಗೂ ಸಮಾನ ಅವಕಾಶ ನೀಡಬಲ್ಲ ಪವಿತ್ರ ಪ್ರಜಾಪ್ರಭುತ್ವ ಜಾರಿಗೆ ತರಲು ಬಿಎಸ್ಪಿ ಪಕ್ಷದಿಂದ ಮಾತ್ರ ಸಾಧ್ಯ ಎಂದು ಬಹುಜನ ಸಮಾಜ ಪಕ್ಷದ ರಾಜ್ಯ ಸಂಯೋಜಕ ಪ್ರೊಫೆಸರ್ ಹರಿರಾಮ್ ಹೇಳಿದರು. ಶಿಡ್ಲಘಟ್ಟದಲ್ಲಿ ಬಹುಜನ ಸಮಾಜ ಪಕ್ಷದ ತಾಲೂಕು ಘಟಕದಿಂದ ಆಯೋಜಿಸಲಾಗಿದ್ದ ಪ್ರಜಾಪ್ರಭುತ್ವ ಉಳಿಸುವ ಕಡೆಗೆ ಆನೆಯ ನಡಿಗೆ ಜನಾಂದೋಲನ ಬೈಕ್ ರ್ಯಾಲಿಗೆ ಚಾಲನೆ ನೀಡಿ ಮಾತನಾಡಿದರು. ಸುಮಾರು 50 ವರ್ಷಗಳಿಗೂ ಹೆಚ್ಚು ಕಾಲ ಈ ದೇಶವನ್ನಾಳಿದ ಕಾಂಗ್ರೆಸ್ ಪಕ್ಷ ಜನರಿಗೆ ಉತ್ತಮ ಶಿಕ್ಷಣ, ಉದ್ಯೋಗ, ಭೂಮಿ ಹಾಗೂ ಬಂಡವಾಳಗಳನ್ನು ಒದಗಿಸುವ ಯೋಜನೆ ಬಿಟ್ಟು ಅನ್ನಭಾಗ್ಯ, ಕ್ಷೀರಭಾಗ್ಯ, ತಾಳಿಭಾಗ್ಯದಂತಹ ಯೋಜನೆಗಳನ್ನು ಜಾರಿಗೆ ಮಾಡುವ ಮೂಲಕ ದೇಶದಲ್ಲಿ ಬಹುಸಂಖ್ಯಾತರನ್ನು ದೈನೇಸಿಗಳನ್ನಾಗಿ ಮಾಡುತ್ತಿದೆ ಎಂದರು. ಇನ್ನು ಬಿಜೆಪಿ ಸರ್ಕಾರ ಬಡತನ, ನಿರುದ್ಯೋಗ, ಅಪೌಷ್ಟಿಕತೆಯಂತಹ ಜ್ವಲಂತ ಸಮಸ್ಯೆಗಳನ್ನು ನಿರ್ಲಕ್ಷಿಸಿ ಜಾತಿ ಜಾತಿಗಳ ಮಧ್ಯೆ ಜಗಳ ಹಚ್ಚಿ ಕೋಮುಗಲಭೆಗಳನ್ನು ಸೃಷ್ಟಿಸುತ್ತಿದೆ ಎಂದರು. ಸರ್ವರಿಗೂ ಸಮಾನ ಅವಕಾಶಗಳು ದೊರಕಲು ಬಿಎಸ್ಪಿ ಪಕ್ಷದಿಂದ ಮಾತ್ರ ಸಾಧ್ಯ. ಹಾಗಾಗಿ ಇದೇ ಜನವರಿ 28ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯಲಿರುವ ಬೃಹತ್ ರಾಜ್ಯ ಸಮಾವೇಶದಲ್ಲಿ ತಾಲೂಕಿನಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾಗರಿಕರು ಭಾಗವಹಿಸಬೇಕು. ರಾಜ್ಯದಲ್ಲಿ ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಎಸ್ಪಿ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ಮೂಲಕ ರಾಜ್ಯದ ಅಭಿವೃದ್ಧಿಗೆ ಸಹಕರಿಸುವಂತೆ ನಾಗರಿಕರಲ್ಲಿ ಮನವಿ ಮಾಡಿದರು. ಇವತ್ತು ಏನೋ ಉದ್ಯೋಗ ಇಲ್ಲದೇ, ಏನೋ ಕೆಲಸ ಮಾಡಲಿಕ್ಕೆ ಅವಕಾಶಗಳಿಲ್ಲದೇ ಇವತ್ತು ಎಲ್ಲರೂ ಕೂಡ ಇದು ಸಮಾಜ ಘಾತಕ ಶಕ್ತಿಗಳಾಗಿ ಮತ್ತು ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಳ್ಳೋ ರೀತಿಯ ಇವತ್ತು ಹೋಗ್ತಾ ಇದ್ದಾರೆ. ಹಾಗಾಗಿ ಇದೆಲ್ಲವನ್ನು ತಡೆಗಟ್ಟಬೇಕಾದ್ರೆ ನಾವು ಎಲ್ಲ ಪಕ್ಷಗಳನ್ನು ನಾವು ಪಕ್ಕಕ್ಕೆ ತರೋದು, ಒಂದು ಹೊಸ ಪರ್ಯಾಯವನ್ನು ಸೃಷ್ಟಿ ಮಾಡಬೇಕಾಗಿದೆ. ಹಾಗಾಗಿ ಇವತ್ತು ಇಡೀ ಉತ್ತರ ಪ್ರದೇಶದಲ್ಲಿ ಎಲ್ಲರೂ ಗೊತ್ತಿರೋ ಹಾಗೆ 4 ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮೇನ್ ಮಾಯಾವತಿಯವರು ಜನಪರವಾದಂಥ ಕಾನೂನುಗಳನ್ನು ಮಾಡಿ ಜನಪರವಾದಂಥ ಯೋಜನೆಗಳ ಮುಖಾಂತರ ಅಲ್ಲಿ ದೊಡ್ಡ ಬದಲಾವಣೆ ತಂದಿದ್ದಾರೆ. ಹಾಗಾಗಿ ಕರ್ನಾಟಕದಲ್ಲೂ ಕೂಡ ನಾವು ಇಲ್ಲಿ ಬಹುಜನ ಸಮಾಜ ಪಕ್ಷವನ್ನು ಕಟ್ಟುವಂಥ ನಿಟ್ಟಿನಲ್ಲಿ ಮತ್ತು ಬಹುಜನ ಸಮಾಜ ಪಕ್ಷವನ್ನು ಜನರು ಬೆಂಬಲಿಸುವಂಥ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಇವತ್ತು ಶಿಡ್ಲಘಟ್ಟಕ್ಕೆ ಬಂದಿದ್ದೀವಿ. ಇವತ್ತು ಶಿಡ್ಲಘಟ್ಟ ಇಡೀ ಶಿಡ್ಲಘಟ್ಟವನ್ನು ಸುತ್ತಾಡಿ ನಂತರ ಚಿಂತಾಮಣಿಯಲ್ಲಿ ಸುತ್ತಾಡಿ ಮತ್ತೆ ನಾಳೆ ನಾವು ಇಡೀ ಕೋಲಾರ ಜಿಲ್ಲೆಯನ್ನು ನಾಳೆ ಮತ್ತು ನಾಳೆ ಸುತ್ತಾಡಿ ನಂತರ ಬೆಂಗಳೂರಿಗೆ ಹೋಗುವಂಥ ಕಾರ್ಯಕ್ರಮ ಮತ್ತೆ 28ನೇ ತಾರೀಕು ಭಾನುವಾರ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸುಮಾರು 10-15 ಸಾವಿರ ಜನರು ಇದು ಬೆಂಗಳೂರು ವಲಯದಲ್ಲಿ ಇರತಕ್ಕಂಥ ಎಲ್ಲ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ನಾಗಪ್ಪ, ಕಚೇರಿ ಕಾರ್ಯದರ್ಶಿ ಲಕ್ಷ್ಮಕ್ಕ, ಜಿಲ್ಲಾಧ್ಯಕ್ಷ ಗುರ್ರಪ್ಪ, ತಾಲೂಕು ಸಂಚಾಲಕ ಕೆ ಮೂರ್ತಿ, ತಾಲೂಕು ಅಧ್ಯಕ್ಷ ವೆಂಕಟೇಶ್, ಮುಖಂಡರಾದ ಆಮೇಗೌಡ, ದೇವರಾಜ್, ನರೇಶ್, ಶ್ರೀನಿವಾಸ್, ಮಂಜುನಾಥ್ ಮತ್ತಿತರರು ಹಾಜರಿದ್ದರು. ಇಲ್ಲಿಗೆ ಅಮೋಗ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ತಪ್ಪದೆ ವೀಕ್ಷಿಸಿ ಅಮೋಗ್ ವಾರ್ತೆಗಳು.